ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕಿನ್ ಸೇಜನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಫೋನ್ಪೇಯಲ್ಲಿ ನೀವು ಬೇರೆಯವರಿಗೆ ಬ್ಯಾಂಕ್ ಅಕೌಂಟನ್ನು ಮನೆಯನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡೋಕೆ ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈಗ ನಾನು ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ನಮಗೆ ಇಲ್ಲಿ ನೋಡ್ಬೋದು ಟು ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಿಮಗೇನಾದರೂ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಬರ್ತಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ನೋಡಿ ಫೋನ್ಪೇ ಆ್ಯಪನ್ನು ಕ್ರಿಯೇಟನ್ನು ಮಾಡ್ಬೋದು. ಸೊ ನಂತರ ಫ್ರೆಂಡ್ಸ್, ನಮಗೆ ಇಲ್ಲಿ ಕೆಳಗಡೆ ಆ್ಯಡ್ ಬೆನಿಫಿಷರಿ ಅಕೌಂಟ್ ಅಂತ ಇರುತ್ತೆ, ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ನಮಗೆ ಸರ್ಚ್ ಆಪ್ಷನ್ನಲ್ಲಿ ಬಂದುಬಿಟ್ಟು, ಸೊ ಈಗ ನಾವು ಯಾವ ಬ್ಯಾಂಕ್ ಅಕೌಂಟ್ ಬ್ರ್ಯಾಂಚ್ ನೇಮ್ ಇರುತ್ತೆ ನೋಡಿ ಅದನ್ನು ನಾವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಪೇಟಿಎಮ್ ಬ್ಯಾಂಕನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಸೊ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಂತರ ಅಕೌಂಟ್ ನಂಬರನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಅಕೌಂಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ತೇನೆ. ಸೊ ನಂತರ ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಇದೆಯಲ್ಲ, ಸೊ ಅದಕ್ಕೆ ನಾವು ಮತ್ತೆ ರೀಎಂಟ್ರನ್ನು ಮಾಡಬೇಕಾಗುತ್ತೆ. ಸೊ ನಂತರ ಫ್ರೆಂಡ್ಸ್, ಈಗ ಐ ಪಿ ಎಸ್ ಸಿ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ನಾನು ಇಲ್ಲಿ ಎಂಟರ್ನ ಮಾಡ್ತಿದ್ದೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ನಮಗಿಲ್ಲೀಗ ಎಂಟರ್ನ ಮಾಡಿದ್ದೇನೆ ನಾನು ಐ ಪಿ ಎಸ್ ಸಿ ಕೋಡ್. ಸೊ ನಂತರ ಫ್ರೆಂಡ್ಸ್, ಈಗ ನಾವಿಲ್ಲಿ ಅಕೌಂಟ್ ಹೋಲ್ಡರ್ ನೇಮನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಸೊ ನಂತರ ಫ್ರೆಂಡ್ಸ್, ಈಗ ನಾವಿಲ್ಲಿ ಮೊಬೈಲ್ ನಂಬರನ್ನು ಬರೀಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಕ್ ನೇಮ್ ಅಂತ ಇದೆ ನೋಡಿ. ಸೊ ನಿಕ್ ನೇಮ್ ನೀವು ಬರೆದಿರಾಗುತ್ತೆ, ಬರೆದಿದ್ದಿರಾಗುತ್ತೆ. ಸೊ ಈಗ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಡ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ನೋಡ್ಬೋದು ನೀವಿಲ್ಲಿ ಫ್ರೆಂಡ್ಸ್ ಎಷ್ಟು ಅಮೌಂಟನ್ನು ಎಂಟ್ರ್ ಮಾಡಬೇಕಂತ ಕೇಳ್ತಿದೆ. ಸೊ ಹತ್ತನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಸೊ ಅಂದರೆ ನೀವು ಎಷ್ಟು ಕಳಿಸ್ತೀನಿ ನೋಡಿ, ಅಷ್ಟನ್ನು ಬರ್ಕೊಳ್ಳಿ. ಸೊ ನಾನು ಇಲ್ಲಿ ಹತ್ತನ್ನು ಬರ್ಕೊಳ್ತಿದ್ದೇನೆ. ಸೊ ಈಗ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೋಡ್ ಆಗ್ತಿದೆ. ಸೊ ಈಗ ನಾವು ನಮ್ಮ ಎ ಟಿ ಎಮ್ ಪಿನ್ನ ನಾವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ನೋಡ್ಬೋದು, ನಾನು ಇಲ್ಲಿ ಎಂಟ್ರ್ ಮಾಡ್ತಿದ್ದೇನೆ. ಸೊ ಈಗ ಪ್ರೊಸೆಸಿಂಗ್ ಆಗ್ತಿದೆ ಪೇಮೆಂಟ್. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಹೋಗಿದೆ ಬೇರೆಯವರ ಬ್ಯಾಂಕ್ ಅಕೌಂಟ್ಗೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇದಿಷ್ಟು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.